ಸಂಪುಟ ರಚನೆ ವಿಚಾರದಲ್ಲಿ ಸಂತೋಷ್ ವಿರುದ್ಧ ಗೆದ್ದು ಬೀಗಿದ ಯಡಿಯೂರಪ್ಪ, ಬಿಎಸ್ವೈ ಮಿಡ್ನೈಟ್ ಸರ್ಜಿಕಲ್. ಸಂಪುಟ ರಚನೆ ವಿಚಾರದಲ್ಲಿ ಸಂತೋಷ್ ವಿರುದ್ಧ ಗೆದ್ದು ಬೀಗಿದ್ದಾರೆ ಬಿಎಸ್ ಯಡಿಯೂರಪ್ಪ. ಬಿಎಸ್ವೈ ಮುಂದೆ ನಡೆಯದ ಅಮಿತ್ ಶಾ ತಂತ್ರಗಾರಿಕೆ. ಯಡಿಯೂರಪ್ಪ ಕೊನೆಯ ತನಕ ತಮ್ಮ ಮಂತ್ರಿಮಂಡಲದಲ್ಲಿ ಈ ಐವರು ಇರಲೇಬೇಕು ಅಂತ ಕೂತ್ಕೊಂಡ್ರಂತೆ. ಹಾಗಾದರೆ ಆ ಐವರು ಯಾರು? ಯಡಿಯೂರಪ್ಪನವರು ಕೊನೆಯ ತನಕ ಐವರ ಪರ ನಿಂತಿದ್ರು. ಮಧ್ಯರಾತ್ರಿ ಸೇರಿದವು ಆ ಐವರು ನಾಯಕರ ಹೆಸರು. ಹೈಕಮಾಂಡ್ ಪಟ್ಟಿಗೆ ಆಕ್ಷೇಪ ವ್ಯಕ್ತಪಡಿಸಿದ್ರು ಬಿ ಎಸ್ ಯಡಿಯೂರಪ್ಪನವರು. ಕಡೇ ಕ್ಷಣದಲ್ಲಿ ಪಟ್ಟಿಗೆ ಸೇರಿಸೋದಕ್ಕೆ ಪ್ರಯತ್ನ ಯಶಸ್ವಿಯಾಯಿತು. ಈ ಪಬ್ಲಿಕ್ ಟಿ ವಿಯಲ್ಲಿ ಮಿಡ್ ನೈಟ್ ಸರ್ಜಿಕಲ್ ಸ್ಟ್ರೈಕ್ನ ಸುದ್ದಿ. ಹಾಗಾದರೆ ಆ ಐವರು ಯಾರು? ಯಾಕೆ ಹೈಕಮಾಂಡ್ ಆ ಐವರು ಬೇಡ ಅಂದಿದ್ರು? ಕೊನೆಗೂ ಆ ಐದು ಹೆಸರನ್ನು ಸೇರಿಸೋದ್ರಲ್ಲಿ ಹೇಗೆ ಯಡಿಯೂರಪ್ಪನವರು ಯಶಸ್ವಿಯಾದರು? ಮೊದಲಿಗೆ ಯಡಿಯೂರಪ್ಪನವರು 12 ಮಂದಿಯ ಒಂದು ಪಟ್ಟಿಯನ್ನು ಹೈಕಮಾಂಡ್ಗೆ ರವಾನೆ ಮಾಡ್ತಾರೆ. ಹೈಕಮಾಂಡ್ ಕೈಗೆ ಹೋಗುವಷ್ಟೊತ್ತಿಗೆ ಅದರಲ್ಲಿ 5 ಹೆಸರುಗಳು ಗಾಯಬ್ಬಾಗ್ಬಿಟ್ಟಿದ್ವಂತೆ. ಯಡಿಯೂರಪ್ಪ 12 ಮಂದಿಯ ಒಂದು ಲಿಸ್ಟನ್ನು ಕೊಡ್ತಾರೆ, ಆದರೆ ಶಾ ಕೈ ಸೇರಿದ ಬಳಿಕ ಅದರಲ್ಲಿ 5 ಹೆಸರು ಮಾಯವಾಗುತ್ತೆ. ತನ್ನವರ ಹೆಸರು ಮಾಯ ಆಗಿದ್ದರಿಂದ ಯಡಿಯೂರಪ್ಪನವರು ಗರಂ ಆಗ್ತಾರೆ. ಪಟ್ಟಿ ನೋಡ್ತಾ ಇದ್ದಂತೆ ಕೆಂಡಾಮಂಡಲರಾಗ್ಬಿಡ್ತಾರೆ ಯಡಿಯೂರಪ್ಪನವರು. ಆ 5 ಹೆಸರುಗಳು ಇಲ್ಲ ಅಂದರೆ ನನಗೆ ಕ್ಯಾಬಿನೆಟ್ಟೇ ಬೇಡ ಅಂತ ರಾತ್ರಿ 12 ಗಂಟೆಗೆ ಹಠ ಹಿಡಿದು ಕೂರ್ತಾರೆ ಯಡಿಯೂರಪ್ಪನವರು. ಕೊನೆಗೂ ಯಡಿಯೂರಪ್ಪನವರ ಸಿಟ್ಟಿಗೆ ಮಣಿಯುತ್ತೆ ಹೈಕಮಾಂಡ್. ಅದಕ್ಕೆ ನಾವು ಆರಂಭದಲ್ಲಿ ಹೇಳಿದ್ದು, ಸಂತೋಷ್ ವಿರುದ್ಧ ಗೆದ್ದು ಬೀಗಿದ್ದಾರೆ ಯಡಿಯೂರಪ್ಪ, ಬಿಎಸ್ವೈ ಮುಂದೆ ನಡೆದಿಲ್ಲ ಅಮಿತ್ ಶಾ ಅವರ ತಂತ್ರಗಾರಿಕೆ ಅಂತ. ಹಾಗಾದರೆ ಮೊದಲು ಮಾಯವಾಗಿದ್ದ 5 ಹೆಸರುಗಳು ಯಾವುದು? ಆ 5 ಪರ ಯಡಿಯೂರಪ್ಪನವರು ನಿಂತರು ಅಂದ್ರಲ್ಲ, ಆ 5 ಯಾರು ಅಂತ. ಓಕೆ, ಮಧ್ಯರಾತ್ರಿ ಸೇರ್ಪಡೆಯಾದ ಆ ಹೆಸರುಗಳು ಯಾವುದು ಅಂತ ಹೇಳ್ತಾ ಇದ್ದೀವಿ. ಬಸವರಾಜ ಬೊಮ್ಮಾಯಿ, ಮಾಧುಸ್ವಾಮಿ, ಸಿ ಪಾಟೀಲ್, ಲಕ್ಷ್ಮಣ ಸವದಿ ಮತ್ತು ಸುರೇಶ್ ಕುಮಾರ್. ಈ 5 ಹೆಸರನ್ನ ಮೈನಸ್ ಮಾಡಿತ್ತು ಹೈಕಮಾಂಡ್. ಆದರೆ ಈ 5 ಜನ ಇಲ್ಲ ಅಂದರೆ ನನಗೆ ಕ್ಯಾಬಿನೆಟ್ಟೇ ಬೇಡ ಅಂತ ಮಧ್ಯರಾತ್ರಿ ಯಡಿಯೂರಪ್ಪನವರು ಪಟ್ಟು ಹಿಡಿದು ಕೂರ್ತಾರೆ. ಆ ನಂತರ ಇವರ ಸಿಟ್ಟಿಗೆ ಮಣಿದ ಹೈಕಮಾಂಡ್ ಓಕೆ ಅಂತ ಹೇಳ್ತಾರೆ. ಆ ಮೂಲಕ 12ರಲ್ಲಿ 11 ಹೆಸರುಗಳನ್ನ ಅಖೈರುಗೊಳಿಸಲಾಗುತ್ತೆ. ಈ 5 ಜನ ಬಸವರಾಜ ಬೊಮ್ಮಾಯಿ, ಮಾಧುಸ್ವಾಮಿ, ಸಿ ಪಾಟೀಲ್, ಲಕ್ಷ್ಮಣ ಸವದಿ ಮತ್ತು ಸುರೇಶ್ ಕುಮಾರ್ ಅವರ ಹೆಸರು ಅಂತಿಮವಾಗಿ ಸೇರ್ಪಡೆ ಮಾಡೋದರಲ್ಲಿ ಯಡಿಯೂರಪ್ಪನವರು ಯಶಸ್ವಿ ಆಗ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ್ ರವೀಶ್ ಅವರಿಂದ. ರವೀಶ್, ಈ 5 ಹೆಸರುಗಳಿಗೆ ಹೈಕಮಾಂಡ್ ಕೊಕ್ಕೆ ಹಾಕಿದ್ದು ಹೇಗೆ ಮತ್ತು ಯಡಿಯೂರಪ್ಪ ಮತ್ತೆ ಅವ್ರನ್ನ ಸೇರಿಸೋದ್ರಲ್ಲಿ ಯಶಸ್ವಿಯಾಗಿದ್ದು ಹೇಗೆ? ಅರವಿಂದ್, ಪ್ರಮುಖವಾಗಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಒಂದು ಹೈಕಮಾಂಡ್ ಒಂದು ಗೆರೆ ಏನಿದೆ ಆ ಗೆರೆಯನ್ನು ಕೂಡ ದಾಟೋಂಗಿಲ್ಲ ಅನ್ನೋ ಪರಿಸ್ಥಿತಿಯಲ್ಲೂ ಕೂಡ ಯಡಿಯೂರಪ್ಪನವರಿದ್ದರು. ಆದರೆ ಯಡಿಯೂರಪ್ಪನವರು ಪ್ರಮುಖವಾಗಿರ್ತಕ್ಕಂಥದ್ದು 12 ಲೀಸ್ಟ್ಗಳನ್ನು ಅವರ ಪರವಾಗಿರ್ತಕ್ಕಂಥ ಲೀಸ್ಟ್ಗಳನ್ನು ಕೂಡ ಕೊಟ್ಟಿದ್ದರು. ಒಟ್ಟಾರೆಯಾಗಿ 16ಕ್ಕೆ ಕ್ಯಾಬಿನೆಟ್ ಸಂಪುಟ ಒಂದು ರೀತಿಯಲ್ಲಿ ಗಾತ್ರ ಅಲ್ಲಿಗೆ ಸೀಮಿತ ಆಗುತ್ತೆ ಅಂತಲೂ ಕೂಡ ಹೇಳಲಾಗ್ತಾ ಇತ್ತು. ಇನ್ನು 4 ಹೆಸರನ್ನ ನೀವು ಯಾವ್ದು ಬೇಕಾದರೂ ಸೇರಿಸ್ಕೋಬೋದು, ಅದರಲ್ಲಿ ನನ್ನ ಅಭ್ಯಂತರ ಇಲ್ಲ, ಪಕ್ಷಕ್ಕೆ ಸಂಬಂಧಪಟ್ಟದ್ದು ಅಂತಲೂ ಕೂಡ ಹೇಳಿದ್ರಂತೆ. ಆದರೆ ಪ್ರಮುಖವಾಗಿರ್ತಕ್ಕಂಥದ್ದು 12 ಹೆಸರುಗಳಲ್ಲಿ ಈ ಒಂದು ಸಂದರ್ಭದಲ್ಲಿ ಯಡಿಯೂರಪ್ಪನವರು ಇರತಕ್ಕಂಥ ಸುಮಾರು 6 ಹೆಸರುಗಳನ್ನು ತೆಗೆದರು. ಕೇವಲ 5 ಹೆಸರುಗಳಿಗೆ ಮಾತ್ರ ಒಂದು ಅನುಮತಿಯನ್ನು ಕೂಡ 6 ಹೆಸರುಗಳಿಗೆ ಮಾತ್ರ ಅನುಮತಿಯನ್ನು ಕೂಡ ಕೊಟ್ಟಿದ್ರಂತೆ. ಈ ಸಂದರ್ಭದಲ್ಲಿ ಆ ಒಂದು ಲೀಸ್ಟ್ ಯಡಿಯೂರಪ್ಪ ಅವರ ನಿವಾಸಕ್ಕೆ ಬರುತ್ತೆ. ಆ ಒಂದು ಲೀಸ್ಟನ್ನು ನೋಡಿದಂಥ ಯಡಿಯೂರಪ್ಪನವರು ಕೆಂಡಮಂಡಲ ಆಗ್ತಾರೆ. ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಕೆಲ ಹೆಸರನ್ನು ಸೇರಿಸಲೇಬೇಕು ಅಂತಲೂ ಕೂಡ ಪಟ್ಟು ಹಿಡಿತಾರೆ. ಅಂದರೆ ಈ ಮೊದಲು ರಾಮದಾಸ್ ರವಸ ಹೆಸರು ಕೇಳಿ ಬಂದಿತ್ತು, ಜೊತೆಗೆ ದತ್ತಾತ್ರೇಯ ಪಾಟೀಲ್ ಹೆಸರು, ರೇವೂರ ಹೆಸರು ಕೇಳಿ ಬಂದಿತ್ತು. ಹಾಗಾಗಿ ಅದರ ಜೊತೆಗೆ 16ಕ್ಕೆ ಮಾತ್ರ ಲೀಸ್ಟ್ ಸೀಮಿತ ಮಾಡ್ತಾರೆ. ಆದರೆ ಯಡಿಯೂರಪ್ಪನವರು ಹಠ ಬಿಡದೆ ಈ ಒಂದು 5 ಹೆಸರುಗಳು ಸೇರಲೇಬೇಕು ಅಂತಲೂ ಕೂಡ ಹಠಕ್ಕೆ ಬೀಳ್ತಾರೆ. ಹಾಗಾಗಿ ಅವರ ಕೊಟ್ಟಿರ್ತಕ್ಕಂಥ 12 ಪಟ್ಟಿಯಲ್ಲಿ 11 ಕಡೆಗೆ ಓಕೆ ಆಗುತ್ತೆ. ಇದೆಲ್ಲ ಆಗಿರ್ತಕ್ಕಂಥದ್ದು ಮಧ್ಯರಾತ್ರಿ. ಹಾಗಾಗಿ ಮಧ್ಯರಾತ್ರಿ ಒಂದು ಮಿಡ್ ನೈಟ್ ಸರ್ಜಿಕಲ್ ಸ್ಟ್ರೈಕ್ಗೆ ಹೈಕಮಾಂಡ್ ನಾಯಕರು ಕೂಡ ಬಗ್ಬಿಟ್ಟಿದ್ದಾರೆ. ಅದಾದ ಬಳಿಕ ಬೆಳಿಗ್ಗೆ ಆದ ನಂತರ ಎಲ್ಲವೂ ಕೂಡ ಉಲ್ಟಾ ಆಗುತ್ತೆ. ಆದರೆ ಕತ್ತಿಯನ್ನು ಆ ಒಂದು ಇದರಿಂದ ರಿಮೂವ್ ಮಾಡ್ತಾರೆ. ಯಡಿಯೂರಪ್ಪ ಕೊಟ್ಟಿರ್ತಕ್ಕಂಥ 12 ಒಂದು ಲೀಸ್ಟಲ್ಲಿ ಕತ್ತಿ ಹೆಸರು ಮಾತ್ರ ಮಿಸ್ ಆಗುತ್ತೆ. ಇನ್ನು 11 ಹೆಸರು ಕೂಡ ಓಕೆ ಆಗುತ್ತೆ ಅಂತಲೂ ಕೂಡ ಹೇಳಲಾಗ್ತದೆ. ಹಾಗಾಗಿ ಎಲ್ಲೋ ಒಂದು ಕಡೆ ಯಡಿಯೂರಪ್ಪನವರು ಏನು ಅವರನ್ನು ಕಟ್ಟಿ ಹಾಕ್ಬಿಡ್ತಾರೆ, ಒಂದು ರೀತಿಯಲ್ಲಿ ಹೈಕಮಾಂಡ್ ಮುಂದೆ ಒಂದು ಮಂಡಿಯೂರು ನಿಂತು ಬಿಡ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಈಗ ಸದ್ಯದ ಮಟ್ಟಿಗೆ ಯಡಿಯೂರಪ್ಪನವರು ಒಂದು ರೀತಿಯಲ್ಲಿ ಸಂತೋಷವನ್ನು ಗೆದ್ದಿದ್ದಾರೆ ಅನ್ನೋ ಮಾತುಗಳು ಕೂಡ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇರತಕ್ಕಂಥದ್ದು ಅರವಿಂದ್. ಬಟ್ ಇನ್ನೂ ಕೆಲವರು ಯಡಿಯೂರಪ್ಪನವರ ಆಪ್ತರು ಅಂತ ಅನ್ನಿಸ್ಕೊಂಡವ್ರಿಗೂ ಕೂಡ ಮಂತ್ರಿಗಿರಿ ಸಿಕ್ಕಿಲ್ಲ. ಅದಕ್ಕೇನು ಕಾರಣ ಹಾಗಾದರೆ?
ಹಾಂ, ಪ್ರಮುಖವಾಗಿರ್ತಕ್ಕಂಥದ್ದು ಲೀಸ್ಟ್ ಕೊಡಬೇಕಾದ್ರೇ ಶಾರ್ಟ್ ಲಿಸ್ಟ್ ಮಾಡಿದ್ರು ಅಂತಂದು ಕೂಡ ಹೇಳಲಾಗ್ತಾ ಇದೆ. ಯಾಕೆಂದರೆ ಈಗ ಅರ್ಧ ಗಾತ್ರದ ಸಂಪುಟ ಮಾತ್ರ ಈಗ ರಚನೆ ಆಗ್ತಾ ಇರತಕ್ಕಂಥದ್ದು, ಆ ಕಾರಣಕ್ಕೋಸ್ಕರವಾಗಿ ಎಲ್ರಿಗೂ ಸಿಗೋದಿಲ್ಲ ಅನ್ನೋ ಮುನ್ಸೂಚನೆಯನ್ನು ಮೊದಲೇ ಕೊಟ್ಟಿದ್ರಂತೆ. ಹಾಗಾಗಿ ಈ ನಂತರ ಅಂದರೆ ಈಗ ಆಫ್ ಕ್ಯಾಬಿನೆಟ್ ಆಗಿದೆ, ಅದಾದ ನಂತರ ಆಗುವಂಥ ಕ್ಯಾಬಿನೆಟ್ನಲ್ಲಿ ಸಾಕಷ್ಟು ಅಸಮಾಧಾನ ಭುಗಿಲುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಆ ಸಂದರ್ಭದಲ್ಲಿ ನಿಮಗೆ ಕೊಡ್ತೇವೆ ಅನ್ನೋ ಭರವಸೆ ವಿಶ್ವಾಸವನ್ನು ಕೂಡ ಕೊಟ್ಟಿದ್ರಂತೆ. ಹಾಗಾಗಿ ಅದಕ್ಕೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅವರ ಆಪ್ತರು ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಸದ್ಯದ ಮಟ್ಟಿಗೆ ಯಾರೂ ಕೂಡ ಬಹಿರಂಗವಾಗಿ ಆಕ್ರೋಶವನ್ನು ಹೊರ ಹಾಕದೇ ಇದ್ರು ಕೂಡ ಆಂತರಿಕವಾಗಿ ಸಾಕಷ್ಟು ಅಸಮಾಧಾನ ಅವರ ಆಪ್ತರಲ್ಲೂ ಕೂಡ ಇದೆ ಅಂತಲೂ ಕೂಡ ಹೇಳ್ಬೋದು ಅರವಿಂದ್. ಓಕೆ ರವೀಶ್, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.